ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ, ಏನೇ ಬೇಕಂದ್ರೂ. ಹಲೋ ಫ್ರೆಂಡ್ಸ್, ನೀವೆಲ್ಲ ಕೇಳ್ದಂಗೆ ಇವತ್ತು ಹಾಕ್ತಾರೋ ವೀಡಿಯೋ ಬಂದ್ಬಿಟ್ಟು ಯಾವ ಅಕ್ಕಿ ಸೇಲ್ಗಿದೆಯೋ ಅದು ಅಪ್ಪ ಅಮ್ಮದು ವೀಡಿಯೋ ಮಾಡಿ ಅಂತ ಕಳಿಸಿದ್ರಿ. ಅದು ಅಪ್ಪ ಅಮ್ಮದು ವೀಡಿಯೋ ಮಾಡ್ತೀನಿ ಎಲ್ಲ ಕೇಳ್ಕೊಂಡಿದ್ದಾರೆಂದರೆ, ಅದು ಅಪ್ಪ ಅಮ್ಮದು ವೀಡಿಯೋ ಹಾಕ್ರೆ ನಮಗೂ ಒಂದು ಜಾತಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿರ್ತೀರೋ ಆ ಟೈಪಲ್ಲಿ ನಾವು ಮ್ಯಾಚ್ ಮಾಡ್ಕೊಬೋದು ಅಂತ ಕೇಳಿದ್ದಕ್ಕೆ ಇವತ್ತು ಅಪ್ಪ ಅಮ್ಮದು ವೀಡಿಯೋ ಹಾಕ್ತೀನಿ. ಅಪ್ಪ ಅಮ್ಮ ಸೇಲ್ಗಿಲ್ಲ, ಯಾವ ಅಕ್ಕಿ ಸೇಲ್ಗಿದೆ ಅದು ಮಾತ್ರ ಹೇಳ್ತೀನಿ. ಅಪ್ಪ ಅಮ್ಮ ಅಂತ ತೋರಿಸ್ತೀನಿ, ಅದು ಸೇಲ್ಗಿರಲ್ಲ, ಅಕ್ಕಿ ಸೇಲ್ಗಿರೋ ಅಕ್ಕಿ ಮಾತ್ರ ಸೇಲ್ಗಿರುತ್ತೆ. ಇದು ಬಂದುಬಿಟ್ಟು ಧೂಮ ಗಂಡಿದು, 7.5 ಗಂಟೆ ಆಡಿರೋ ಗಂಡಿದು. ಬಾಜಿ ಬಂದುಬಿಟ್ಟು 3-4 ರಾಕೆಟ್ ಬಾಜಿ, ಒಂದು ಸತಿ ಛತ್ರಿ ಮೇಲೆ ಬಂದು ಬಾಜಿ ಮಾಡಿದ ಅಕ್ಕಿ ಛತ್ರಿ ಬಿಟ್ಟು ಮುಂದಕ್ಕೆ ಹೋಗಿದ ತಕ್ಷಣವೇ 30-35 ನಿಮಿಷ ಪಲ್ಲ ಆಗುತ್ತೆ. ತುಂಬ ಹಳೆಯ ಲೈನು ಬಣ್ಣಲ್ಲಿ ಬಂದಿರೋದು, ಅದು ಅಪ್ಪ ಅಮ್ಮ ಅಂತ ತೋರಿಸ್ತೀನಿ ನೋಡಿ, ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಪ್ಪ ಅಮ್ಮ ಏನು ಬಣ್ಣ ಇದೆಯೋ ಸೇಮ್ ಬಣ್ಣಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 4,500 ಕೊಡ್ತೀನಿ. ಟಾಪ್ ಕ್ಲಾಸು ಒಂದು ಬ್ರೀಡರ್ ಅಕ್ಕಿ, ಈ ಅಕ್ಕಿ ಇನ್ನೂ ಬಿಟ್ಟಿದ್ರೆ ಇನ್ನೂ ಆಡಿರೋದು. ನಾವಿವಾಗ ಒಂದು ದೊಡ್ಡ ಗಂಡು ಮಾಡಿ ಬ್ರೀಡಿಂಗ್ ಪರ್ಪಸ್ ಈ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀವಿ. 3 ವರ್ಷದಷ್ಟು ಗಂಡು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ಲೆಂತ್ ಸೈಜ್ ಎಲ್ಲ ನೋಡಿದ್ದೀರಾ, ಒಂದು ಟಾಪ್ ಕ್ಲಾಸ್ ಗಂಡು ಫ್ರೆಂಡ್ಸ್. ಇದು ಮಿಸ್ ಮಾಡ್ಕೊಬೇಡಿ, ಇದು ಅಪ್ಪ ಅಮ್ಮದೂ ವೀಡಿಯೋ ಇದೆಲ್ಲ ಇರುತ್ತೆ ಕಂಟಿನ್ಯೂಷನಲ್ಲಿ ನೋಡಿ. ನಿಮ್ಗೆ ಇಷ್ಟ ಆದರೆ ಪೇಮೆಂಟ್ ಮಾಡಿ, ಫಿಕ್ಸೆಡ್ಡು ಫೈನಲ್ ರೇಟ್ ಎಲ್ಲ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲ್ ಮೆಸೇಜ್ ಏನು ಮಾಡಬೇಡಿ, ವಿಡಿಯೋ ನೋಡಿ ಖುಷಿಪಡಿ, ಯಾವುದೇ ರೀತಿಗೂ ಯಾವುದೇ ಅಕ್ಕಿನೂ ಹೆಚ್ಚು ಕಮ್ಮಿ ಆಗಲ್ಲ.
ಫ್ರೆಂಡ್ಸ್, ಇವಾಗ ನಾನೇನು ಗಂಡು ತೋರಿಸ್ದೆ ಬಾಲಶೇಪ್ ನೋಡ್ಕೊಳ್ಳಿ, ಹಿಂಗೆ ಎತ್ತಿಡ್ಕೊಳತ್ತೆ ಈ ಗಂಡು ಇನ್ನೂ ಜಾಸ್ತಿ ಆಡಿರೋದು. ಅದಾದ್ಮೇಲೆ ನಾವು ಬಿಡೋಕ್ಕೋಗಿಲ್ಲ. ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಹೆವಿ ರಾಕೆಟ್ ಬಾಜಿ ಇದು. ಎದೆ ಎತ್ಕೊಂಡು ಹೊಡೆದ್ರೆ 3-4 ಬಾಜಿ ಮಾಡುತ್ತೆ. ಸೀದಾ ಒಂದು ಸತಿ ಪಲ್ಲ ಹೋಯಿತು ಅಂದರೆ 30-35 ಹಿಂಗೆ ಪಲ್ಲ ಆಗುತ್ತೆ. ಈ ವರ್ಷ ರೆಕ್ಕೆನೂ ಕಿತ್ಕೊಟ್ಟಿಲ್ಲ, ಇಲ್ಲಿ ನೋಡ್ಬೋದು. ಇಲ್ಲೇ ಹಂಗೆ ಇಟ್ಟಿಕ್ಕಿರೋದು ಗಂಡಿದು, ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ತಾಯಿನಿ. ಇದು ಅಪ್ಪ ಅಮ್ಮನ ತೋರಿಸ್ತೀನಿ. ಹಕ್ಕಿ ಲೆಂತು, ಶೇಪು, ಸೈಜ್ ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಂತೂ ಕ್ವಾಲಿಟೀಸು ಅಲ್ಟಿಮೇಟಾಗಿ ಚೇಂಜ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಕ್ರ್ಯಾಕ್ಸು, ಒಡಕ್ಲು, ಕಣ್ಣಲ್ಲಿ ಕಾರ್ಬನ್ ಶೇಡು, ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡ್ ಅಗ್ಲ ಇರೋದು ನೋಡ್ಕೊಳ್ಳಿ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ನೋಡ್ಕೊಳ್ಳಿ. ಇದು ಇನ್ನೂ ಚೇಂಜಸ್ ಬರುತ್ತೆ, ಇನ್ನೂ ಏಜ್ ಆಗ್ತಾರಂಗೆ. ಹಕ್ಕಿದು ಕಣ್ಣು ತುಂಬ ಚೇಂಜ್ ಆಗುತ್ತೆ. ಒಂದು ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ ಗಂಡಿದು. ರಿಂಗ್ ನಂಬರ್ 789. ಫ್ರೆಂಡ್ಸ್, ಇವಾಗ ಏನು ನಾನು ಧೂಮ ಗಂಡು ತೋರಿಸ್ದೆ, ಅದ್ರದ್ದು ಅಪ್ಪ ಬಂದುಬಿಟ್ಟು ಬಣ್ಣ ನೋಡ್ಕೊಳ್ಳಿ, ಅಮ್ಮದ ಬಣ್ಣ ನೋಡ್ಕೊಳ್ಳಿ. ಈ ಜೊತೆಗಾಗಿರುತ್ತೆ ಒಂದು 10 ವರ್ಷದ ಮೇಲೆ. ಇದು ಅದು ಅಪ್ಪ ಅಮ್ಮ, ಇದು ಸೇಲ್ಗಿಲ್ಲ. ಇದು ಇದ್ರದ್ದು ಕಣ್ಣಲ್ಲಿ ಡೀಟೇಲ್ ತೋರಿಸ್ತೀನಿ. ಇದು ಸೇಲ್ಗಿಲ್ದಿರೋ ಅಕ್ಕಿ ಇದು. ಇದು ಇವಾಗ ಏನು ಧೂಮ ತೋರಿಸ್ದೆ, ಅದ್ರದ್ದು ಅಪ್ಪ ಅಮ್ಮ. ಇದು ಫ್ರೆಂಡ್ಸ್, ಇವಾಗ ಏನು ಧೂಮ ಕಣ್ಣು ತೋರಿಸ್ದೆ, ಅದ್ರದ್ದು ಅಪ್ಪ ಕಣ್ಣು ನೋಡ್ಕೊಳ್ಳಿ. ಸೇಮ್ ಅದು ಅಪ್ಪ ಕಣ್ಣು ಹೆಂಗೆ ಬಂದಿದೆ ಆ ಟೈಪಲ್ಲಿ ಆ ಗಂಡು ಬಂದಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಪ ಕಣ್ಣು ಟಾಪ್ ಕ್ಲಾಸು ಒಡಕ್ಲು ಕಣ್ಣಲ್ಲಿ ಇರುತ್ತೆ. ಲೆಂತು, ಬಣ್ಣ ಎಲ್ಲ ಸೇಮ್ ಅಪ್ಪ ಥರನೇ ಬಂದಿದೆ. ಅಕ್ಕಿ ಕತ್ತು ಭಾಗ ಎಲ್ಲ ಅಮ್ಮ ಥರ ಬಂದಿದೆ. ನಾನು ತೋರಿಸ್ತೀನಿ ನಿಮಗೆ. ಇವಾಗೇನು ಧೂಮ ಗಂಡು ತೋರಿಸ್ದೆ, ಅದರದ್ದು ಅಮ್ಮ. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಟೈಪ್ ನಾವು ಜೊತೆ ಮಾಡಿರೋದು. ಆ ಗಂಡಿಗೂ ಇಲ್ಲಿ ಮಕ್ಕ ಹತ್ರ ಹಿಂಗೆ ಕಪ್ಪು ಮಚ್ಚೆ ಥರ ಬಂದಿದೆ ಚೊಂಚ್ ಮೇಲೆ. ಬಣ್ಣ ನೋಡ್ಬೋದು, ಸೇಮ್ ಈ ಬಣ್ಣದಲ್ಲೇ ಇರೋದು. ಅಪ್ಪ ಅಮ್ಮ ಎರಡು ಒಂದೇ ಬಣ್ಣ ಇರುತ್ತೆ. ಕತ್ತು ಭಾಗ ಬಂದ್ಬಿಟ್ಟು ಬಣ್ಣ, ಅಮ್ಮ ಭಾಗ ಬಂದಿರೋದು ಗಂಡಿಗೆ. ಯಾಕಂದರೆ ಇವಾಗೇನು ದೊಡ್ಡ ಗಂಡು ತೋರಿಸ್ದೆ, ಅದು ಕೆಂಪು ಬಂದಿದೆ ಕತ್ತು ಭಾಗ. ನಾನು ಕೊಡ್ತಾರೋ ಗಂಡದು ಕತ್ತು ಭಾಗ ಬಂದ್ಬಿಟ್ಟು ಈ ಬಣ್ಣದಿರುತ್ತೆ. ಇದು ಅಮ್ಮ. ಇದು ಫ್ರೆಂಡ್ಸ್, ಇದು ಜ್ಯಾಕಲ್ಲಿ ತಿರಾವಲ್ ಹೆಣ್ಣು, 2 ವರ್ದಸ್ತದ ಹೆಣ್ಣು. ಇದು ಹೋದ ವರ್ಷ ಬಂದ್ಬಿಟ್ಟು 6-6.5 ಗಂಟೆ ಹಿಂಗೆ ಆಡಿರೋದು. ಫುಲ್ಲು ಮಸ್ತಿಯಲ್ಲಿರೋ ಹೆಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಮಸ್ತಿಯಲ್ಲಿರುತ್ತೆ. ಬಾಜಿ ಬಂದ್ಬಿಟ್ಟು ತುಂಬ ರಾಕೆಟ್ ಬಾಜಿ, ಕಮ್ಮಿ ಅಂದ್ರೂ 6-8 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 40-45 ನಿಮಿಷ ತುಂಬ ದೂರ ಪರ ಸಿಕ್ಕಾಪಟ್ಟೆ ಹೋಗಿ ಬರೋದು. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ಮೀಡಿಯಂ ಕೈಲೇ ಆಡೋದು. ಆಮೇಲೆ ಮಸ್ತಿಗೆ ಬಂದಾಗಿಂದ ಅಕ್ಕಿನ ರೆಕ್ಕೆ ಹೊಡೆದಿಟ್ಟಿದ್ದೀವಿ. ಇನ್ನು ಫಸ್ಟ್ ಟೈಮ್ ಜೊತೆ ಮಾಡಬೇಕು ಯಾರೇ ಮಾಡಿದ್ರೂ. ಇನ್ನು ನಾವಿನ್ನೂ ಜೊತೆ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಅಕ್ಕಿ ಜೊತೆ ಮಾಡೋಣ ಅಂದ್ಬಿಟ್ಟಿದ್ದೀವಿ. ಇವಾಗ ಫುಲ್ಲು ಮಸ್ತಿಗಿದೆ, ಇವಾಗ ಕರೆಕ್ಟ್ ಏಜಲ್ಲಿದೆ. ಜೊತೆ ಮಾಡೋದಕ್ಕೆ ಮಸ್ತಿ ಮಾಡೋದು ನೋಡ್ಬೋದು, ಸಿಕ್ಕಾಪಟ್ಟೆ ಮಸ್ತಿ ಮಾಡುತ್ತೆ. ಜ್ಯಾಕಲ್ಲಿ ತಿರಾವಲ್ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ಇದು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ. ಟಾಪ್ ಕ್ಲಾಸ್ ಲೈನಲ್ಲಿ ಬಂದಿರೋದು ಜ್ಯಾಕ್ ತಿರಾವಲ್ ಹೆಣ್ಣಿದು. ಸೇಮು ಅಪ್ಪ ಅಮ್ಮ ಮೇಲೆ ಹೋಗಿರುತ್ತೆ ಅಕ್ಕಿ. ಇದು ಕಾಲಲ್ಲಿ ಬೂಟೆಲ್ಲ ನೋಡ್ಬೋದು, ಅಮ್ಮಗೆ ಜಾಸ್ತಿ ಇರೋದು ಬೂಟು, ಇದು ಕಮ್ಮಿ ಇರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜ್ಯಾಕಲ್ ತಿರಾವಲ್ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ. ವೈಬ್ರೇಷನ್ ಅನ್ನೋದು ನಮ್ಮ ಜ್ಯಾಕ್ಲೈನ್ಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ. ಇದರಲ್ಲಿ ಬಾಜಿನೂ ಅಷ್ಟೇ, ರಾಕೆಟ್ ಬಾಜಿಗಳು ಹೆವಿ ಬಾಜಿ ಮಾಡುತ್ತೆ. ಒಂದು ಒಳ್ಳೆ ಸರ್ಕಣಿ ಇರುತ್ತೆ, ಗೇಟ್ಲಿನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಹಿಂಗೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ ಇರುತ್ತೆ. ಕ್ರ್ಯಾಕ್ಸು, ಒಡಕ್ಲು, ಇವಾಗ ಏನು ನಿಮಗೆ ಲಾಸ್ಟು ರಿಂಗ್ ಹತ್ರ ಕಾಣಿಸ್ತಾ ಇದೆಯೋ ಅವೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಇದು ಅಪ್ಪ ಅಮ್ಮದು ವೀಡಿಯೋ ತೋರಿಸ್ತೀನಿ ನಿಮಗೆ, ನಿಮ್ಗೆ ಅವಾಗ ಡೀಟೇಲಾಗಿ ಅರ್ಥ ಆಗುತ್ತೆ. ಇದೊಂದು ಒಳ್ಳೆ ಬ್ರೀಡರು ಪ್ಲಸ್ಸು ಫ್ಲೈಯರೇಷನ್, ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಆಡಿಸ್ಕೊಳ್ಳೋ ಕಣ್ಣು ಅಕ್ಕಿ. ಇದು ಯಾವುದಾದ್ರೂ ಒಂದು ಮಿನಿಮಮ್ ಒಂದು 3-4 ಗಂಟೆ ಆಡಿರೋ ಅಕ್ಕಿ ಹಾಕಿದ್ರೆ ನಿಮಗೆ ಪಟ್ಟಾಗಳು ಒಂದು 6 ಗಂಟೆ ಮೇಲೆ ಬಂದ್ಬಿಡುತ್ತೆ ಇದಕ್ಕೆ. ಇದು ಜ್ಯಾಕಲ್ಲಿ ತಿರಾವಲ್ ಹೆಣ್ಣು. ರಿಂಗ್ ನಂಬರ್ 803. ಫ್ರೆಂಡ್ಸ್, ಇವಾಗ ಏನು ಜ್ಯಾಕಲ್ ತಿರಾವಲ್ ಹೆಣ್ಣು ತೋರಿಸ್ತೆ, ಅದು ಅಪ್ಪ. ಇದು ಅಪ್ಪ ಕಣ್ಣು ನೋಡಿ,
ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಮಚ್ಚೆ ಎಲ್ಲ ಸಿಕ್ಕಾಪಡೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಮಚ್ಚೆಗಳು ಜಾಸ್ತಿ ಆಗ್ತಾನೆ ಇದೆ ವರ್ಷ ವರ್ಷವೂ. ಒಂದು ಒಳ್ಳೆ ಫ್ಲೈಯರೈಷನ್ ಅಕ್ಕಿ ಇದು, ಆಡಿಸ್ಕೊಳ್ಳೋ ಕಣ್ಣಂತ ಏನು ಹೇಳ್ತೀವಿ ಆ ಟೈಪು ಕಣ್ಣಲ್ಲಿ ಗಂಡಿದು. ಫ್ರೆಂಡ್ಸ್ ಇದು ಇವಾಗೇನು ಜಾಕ್ತಿರೋ ಅಲ್ಲಿ ಹೆಣ್ಣು ತೋರಿಸ್ತೆ, ಅದು ಅಮ್ಮ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ಟಾಪ್ ಕ್ಲಾಸ್ ಆಗಿರುತ್ತೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಹೆಣ್ಣಿದು ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಇದೇ ಟೈಪಲ್ಲಿ ಇವಾಗೇನು ಜಾಕ್ತಿರೋ ಅಲ್ಲಿ ತೋರಿಸ್ತೆ ಆ ಹೆಣ್ಣಿಗೆ ಬಂದಿರೋ ಕಣ್ಣು. ಇವಾಗೇನು ಜಾಕ್ತಿರೋ ಅಲ್ಲಿ ಹೆಣ್ಣು ತೋರಿಸ್ತೆ ಅದು ಅಮ್ಮ ಇದು, ತಿರಾವಲ್ ಗರಿ ಇರತ್ತೆ ಅದಕ್ಕೆ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ಜಾಕ್ ಗಂಡು, ಈ ಜೊತೆಗೆ ಆ ಹೆಣ್ಣು ಬಂದಿರೋದು. ಅಮ್ಮಗೆ ಕಾಲಲ್ಲಿ ನೋಡ್ಬೋದು ಹಿಂಗೆ ಬುಟ್ಟ ಎಲ್ಲ ಚೆನ್ನಾಗಿ ಬಂದಿದೆ. ಅದು ಅಪ್ಪಗೆ ಹೆಂಗೆ ಬುಟ್ಟಿರಲ್ಲ, ಈ ಜೊತೆ ಹಿಂಗೆ ಕಂಟಿನ್ಯೂ ಮಾಡಿರೋ ಜೊತೆ. ಇದು ಒಂದು ಹಳೆಯ ಅಕ್ಕಿ ಇದು ನಮ್ಮದು. ಇದು ಅಪ್ಪ ಇದು, ಇದು ಅಮ್ಮ ಇದು. ಈ ಜೊತೆಗೆ ಬಂದಿರೋದು ಹೆಣ್ಣ ಕೊಡ್ತಾರೋದು. ಈ ಜೊತೆ ದೊಡ್ಡ ಜೊತೆಗಳು ಸೇಲ್ಗಿಲ್ಲ. ಫ್ರೆಂಡ್ಸ್ ಇದೊಂದು ನಾಲ್ಕು ದಸ್ತದ್ದು ಜಾಕಲ್ ಗಂಡು. ಹೆವಿ ಸೈಜು, ಹೆವಿ ಲೆಂತು, ಅಗ್ಲ ಎದೆ, ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಈ ಗಂಡೇ 3 ವರ್ಷದಿಂದೆ 8 ಗಂಟೆ 8.5 ಗಂಟೆ ಹಿಂಗೆ ಆಡಿದ ಗಂಡು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ, ಸರ್ಕ್ನಿ ಗೇಟ್ಲಿ ಎಲ್ಲ ಸಿಕ್ಕಾಪಟ್ಟೆ ಮಾಡೋದು. ಒಂದು ಸರ್ತಿ ಛತ್ರಿ ಮೇಲೆ ಬಂದುಬಿಟ್ಟು ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 6-8 ಬಾಜಿ ಮಾಡೋದು. ರಾಕೆಟ್ ಬಾಜಿಗಳು ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗೋದು. ತುಂಬ ಮೇಲ್ಕೈ ಅಕ್ಕಿ. ಇದಕ್ಕೆ ನೀವು ಜೊತೆ ಮಾಡ್ಕೊಬೇಕಂದ್ರೆ ಒಂದು ಮೀಡಿಯಂ ಕೈ ಆಡೋ ಎಣ್ಣೆ ಹಾಕ್ಕೊಬೇಕು. ಲೈಫ್ ಲಾಂಗು ಒಂದು ಶೋಕಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಗಂಟು ಕೊಡ್ತಾ ಇದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈಗಳನ್ನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 5.5 ಸಾವಿರ ಕೊಡ್ತೀನಿ. ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಅಪ್ಪ ಅಮ್ಮನೂ ತೋರಿಸ್ತೀನಿ, ಅಲ್ಟಿಮೇಟ್ ಕ್ಲಾಸಲ್ಲಿ ಇರುತ್ತೆ. ಇದು ಬಂದುಬಿಟ್ಟು ಜಾಕಲ್ಲಿ ಗಂಡಿದು. ಫ್ರೆಂಡ್ಸ್ ಇವಾಗೇನು ಜಾಕಲ್ಲಿ ಗಂಡು ತೋರಿಸ್ತೆ, ಬಲಶಬ್ನಕುಳಿ ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಚುಪ್ ತಿರಿ ಉದಾ ತಿರಿ ಬರುತ್ತೆ. ತಿರಿ ಯಾವುದು ಹೊಡೆದಿಲ್ಲ, ಯಾಕಂದರೆ ಬಿಡೋ ಅಕ್ಕಿ ಎಲ್ಲ ಇದು ಜಾತಿ ಮಾಡ್ಕೊಳ್ಳೋ ಅಕ್ಕಿ. ಹಂಗೆ ಇಟ್ಟಿದ್ದೀವಿ. ಲೆಂತು ಉದ್ದ ಜಾಸ್ತಿ ಬರುತ್ತೆ, ಅಗ್ಲ ಎದೆ ಬರುತ್ತೆ. ನೋಡ್ಬೋದು ಕೈಗೂ ಎದೆಗೂ ಹೆವಿ ಲೆಂತು, ಅಗ್ಲೂ ಅಷ್ಟೇ ಜಾಸ್ತಿ ಬರುತ್ತೆ. ಗುಂಡು ತಲೆ ಗಿಡ್ಡಿ ಚೋಂಚ್ ಬರುತ್ತೆ. ಟೋಟಲ್ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ ಟಾಪ್ ಕ್ಲಾಸು ಫ್ಲೈಯರ್ ಐಷನ್ ಬರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ನೋಡ್ಕೊಳ್ಳಿ ಕಣ್ಣೊಳಗಡೆ ಸಿಕ್ಕಾಪಟ್ಟೆ ಇರುತ್ತೆ. ಇದು ಕಣ್ಣಿನೇನು ಚೇಂಜಸ್ ಆಗೋಲ್ಲ. ಇವಾಗ ಏನಾಗಿದೆ, 4 ದಸ್ತ ಮೇಲಾಗ್ಬಿಟ್ಟಿದೆ ಅಕ್ಕಿ ಇದು. ಕಣ್ಣಲ್ಲಿ ಚೇಂಜಸ್ ಬರೋಲ್ಲ ಇನ್ನು ನೆಕ್ಸ್ಟು. ಇದೇ ಇಷ್ಟೇ ಇರುತ್ತೆ ಕಣ್ಣಲ್ಲಿ ಚೇಂಜಸ್ಸು. ಇನ್ನು ಜಾಸ್ತಿ ಆಯಿತು ಅಂದರೆ ಆ ಬಾದಾಮಿ ಶೇಡ್ ಇನ್ನೊಂದು ಸ್ವಲ್ಪ ಎದ್ದು ಬರ್ಬೋದು, ಡಾರ್ಕಾಗಿ ಬರುತ್ತೆ. ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಕೊಳ್ಳಿ. ಜಾಕಲ್ಲಿ ಒಂದು ಟೋಟಲ್ ಒಂದು ಆಡಿಸ್ಕೊಳ್ಳೋ ಕಣ್ಣಂತ ಹೇಳ್ತೀವಿ ಆ ಟೈಪ್ ಕಣ್ಣಲ್ಲಿ ಅಕ್ಕಿ ಇದು. ಆ್ಯಕ್ಚುಲಾಗಿ ಮೊನ್ನೆ ಇದು ತಮ್ಮದು ವೀಡಿಯೋ ಮಾಡಿದ್ದೆ, ಆ ತಮ್ಮ ಸೇಲ್ ಆಗೋಯಿತು. ಇದು ಬಂದುಬಿಟ್ಟು ಅಣ್ಣದು ವೀಡಿಯೋ ಮಾಡ್ತಾಯಿನಿ. ಡಿಫ್ರೆನ್ಸ್ ಏನಂದರೆ ಅಪ್ಪ ಒಂದೇ 2 ಅಕ್ಕಿಗೂ, ಆದರೆ ಹೆಣ್ಣು ಚೇಂಜ್ ಮಾಡಿದ್ದು ನಾನು. ಆಮೇಲೆ ಈ ಗಂಡು ಮಾಡಿಸ್ಮೇಲೆ ಹೆಣ್ಣು ಚೇಂಜ್ ಮಾಡಿಸಿ ಇನ್ನೊಂದು ಮರಿ ಮಾಡಿಸಿದ್ದೆ, ಅರ್ಧ ಸೇಲ್ ಮಾಡಿದೆ ಮೊನ್ನೆ. ಈ ಗಂಡನ್ನ ಇವತ್ತು ಸೇಲ್ಗೆ ಹಾಕಿದ್ದೀನಿ. ರಿಂಗ್ ನಂಬರ್ 197. ಫ್ರೆಂಡ್ಸ್ ಇವಾಗೇನು ಜಾಕಲ್ಲಿ ಗಂಡು ತೋರಿಸ್ದೆ, ಅದು ಅಪ್ಪ ಅಮ್ಮ ಇದು. ಅದು ಅಪ್ಪ ಹೇಗಿದೆ ನೋಡ್ಬೋದು, ಸೇಮ್ ಮಗನೂ ಇದೇ ಟೈಪಲ್ಲಿರೋದು. ಅಗ್ಲ ಇದೆ, ಹೆವಿ ಲೆಂತು, ತಲೆ ಶೇಪು, ಆ ಕಣ್ಣ ಹತ್ರ ಗೇರಿಗಳಿರೋದು ಸೇಮ್. ಡಿಟ್ಟು ಅಪ್ಪ ಹೆಂಗಿದೆ ಹಂಗೆ ಬಂದಿರೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲಲ್ಲಿ ನೋಡ್ಕೊಳ್ಳಿ. ಗಿಡ್ಡಿ ಕಾಲಿರುತ್ತೆ ಅಪ್ಪಗೂ, ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಇದು ಜಾಕ್ ಅಪ್ಪ, ಇದು ಜಾಕ್ದು ಅಮ್ಮ. ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ತೋರಿಸ್ತೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್ ಒಬ್ಬರು ಮೊನ್ನೆ ಒಂದು ಒಳ್ಳೆ ಕ್ವೆಶನ್ ಕೇಳಿದ್ರು, ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ. ಒಂದು ಟಾಪ್ ಕ್ಲಾಸ್ ಕ್ವೆಶನ್ ಕೇಳಿದವರು, ನಾನು ಅದಕ್ಕೆ ಆನ್ಸರ್ ಹೇಳಬೇಕಂತ ಇದ್ದೀನಿ. ಮೊದಲು ನಾನು ಅಕ್ಕಿಗಳನ್ನ ಮೇಯ್ನ್ ಲೈನಲ್ಲಿ ಪೂಟಲ್ ಪೂಟ್ ಅಕ್ಕಿಗಳು ಕೊಡ್ತಾ ಇದ್ದೆ, ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೆ. ಇವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ಒರಿಜಿನಲ್ ಅಕ್ಕಿಗಳಲ್ಲಿ ಏನು ಮಾಡಿಸಿರ್ತೀವಿ ಆ ಅಕ್ಕಿಗಳನ್ನು ಕೊಡ್ತಾ ಇದ್ದೀವಿ, ಪೂಟಲ್ ಪೂಟು ಕೊಡ್ತಾ ಇದ್ದೀವಿ. ಸಬ್ಸ್ಕ್ರೈಬರು ಇನ್ನೊಂದು 50,000 ಮೇಲಾಗಲಿ, ಆಮೇಲೆ ಇನ್ನೂ ನಾನು ಒರಿಜಿನಲ್ ಅಕ್ಕಿಗಳು ಹಾಕ್ತೀನಿ. ಮೇನ್ ಮೇನ್ ಲೈನಲ್ಲಿ ಏನು ಚಿಕ್ಕ ಜೊತೆ ಬಂದ ಜೊತೆಗಳು ಮಾಡಿಸ್ತೀವಿ ತೇಟ್ ಅಕ್ಕಿಗಳು, ಅದನ್ನೂ ಹಾಕ್ತೀನಿ. ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಆಮೇಲೆ ಯೋಚನೆ ಮಾಡ್ಬಿಟ್ಟು ಹಾಕೋಣ. ದಿನ ದಿನ ರೇಟ್ ಜಾಸ್ತಿ ಆಗ್ತಿರೋದು, ಹಂಗೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ಲೈನು ನೀವು ನೋಡ್ತಾ ಇದ್ದೀರಾ ಎಂತೆಂಥ ಲೈನಲ್ಲಿ ಕೊಡ್ತಾ ಇದ್ದೀನಿ ಅಂತ. ಪೂಟುಗಳನ್ನ ಸ್ವಲ್ಪ ಕಮ್ಮಿ ಮಾಡಿಸ್ತಾ ಇದ್ದೀವಿ, ತೇಟ್ ಅಕ್ಕಿಗಳಲ್ಲಿ ಏನು ಮಾಡಿಸಿರ್ತೀವಿ ಆ ಲೈನ್ಗಳನ್ನೇ ಕೊಡ್ತಾ ಇದ್ದೀವಿ. ಯಾಕಂದರೆ ಪೂಟಲ್ಲಿ ಕೊಟ್ಟಾಗ ನಾನು ಏನು ಜಾಸ್ತಿ ಏನು ಹೇಳಲ್ಲ, ಕಮ್ಮಿ ರೇಟ್ಗೆ ಕೊಟ್ಬಿಡ್ತೀನಿ ಪೂಟಲ್ಲಿ ಮಾಡಿಸಿದಾಗ. ಇದು ಜಾಕಲ್ಲಿ ಅಪ್ಪ ಅಮ್ಮ. ಫ್ರೆಂಡ್ಸ್ ಇವಾಗೇನು ಜಾಕಲ್ಲಿ ಗಂಟು ತೋರಿಸ್ತೆ, ಬಲಶಬ್ನಕುಳಿ ಸಿಂಗಲ್ ಟೈಲ್ ಬರುತ್ತೆ.
ಶುಕ್ತಿರಿ ಉದಾತಿರಿ ತಿರಿಗಳು ಯಾವುದು ಹೊಡೆದಿಲ್ಲ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತ್ ವೈಸು ಉದ್ದ ಇರುತ್ತೆ, ಅಪ್ಪ ಹೇಗಿದೆ ಮಗ ಬಂದಿರೋದು ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಅಪ್ಪದ ಕಣ್ಣು, ಒಂದೊಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರ್ ಏಷ್ಯನು ಫ್ರೆಂಡ್ಸ್. ಇದಿವಾಗ ಏನು ಜಾಕಲ್ಲಿ ಹೆಣ್ಣು ತೋರಿಸ್ದೆ, ಇದು ಜಾಕ್ ಅಮ್ಮ, ಇದು ಅಗ್ಲ ಇದೆ ಬರುತ್ತೆ, ಮೀಡಿಯಂ ಲೆಂತ್ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಟೈಪಲ್ಲಿ ನಾವು ಮ್ಯಾಚ್ ಮಾಡಿರೋದು. ಫ್ರೆಂಡ್ಸ್ ಇದೊಂದು ಟಾಪ್ ಕ್ಲಾಸು ರೇಗ್ದರಲ್ಲಿ ಗಂಡಿದು. ಈ ಗಂಡು ಬಂದುಬಿಟ್ಟು ಮಧ್ಯಾಹ್ನ ಒಂದೂವರೆ ಹಂಗೆ ಬಿಟ್ಟಿದ್ದಿದ್ದು ಅಕ್ಕಿ. ಇದು ಸಾಯಂಕಾಲ 7 ಗಂಟೆ ಹಂಗೆ ಕತ್ಲಾಗಿ ಹೋಗಿದ್ದ ಅಕ್ಕಿ. ನಮಗೆ ವಾಪಸ್ ಸಿಕ್ಕಿದ್ದು ಬಂದುಬಿಟ್ಟು ಒಂದು 15 ದಿನ ಆಗಮೇಲೆ ಸಿಕ್ತ ಅಕ್ಕಿ ಇದು. ಅಷ್ಟೊತ್ತಲ್ಲಿ ಏನು ಮಾಡಿದ್ರು ಅಂದರೆ, ಇಲ್ಲಿ ಕಾಲಲ್ಲಿ ಬೆರಳು ನೋಡ್ಬೋದು, ಎರಡು ಸೈಡು ಬೆರಳು ಕಟ್ ಮಾಡಿಬಿಟ್ಟಿದ್ರು. ಯಾರು ಹಿಡಿದಿದ್ರೋ ಬೆರಳು ಕಟ್ ಮಾಡಿಕ್ಬಿಟ್ರೋದದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಲಲ್ಲಿ ಎರಡು ಸೈಡು ಬೆರಳು ಕಟ್ ಮಾಡಿಬಿಟ್ಟಿದ್ದರು. ರೆಕ್ಕೆನ ಕಟ್ಟಿಕ್ಕಿದ್ರು ಅಕ್ಕಿಗೆ, ಒಂದು ಸೈಡ್ ರೆಕ್ಕೆ ಓಪನ್ ಆಗಿಬಿಟ್ಟು ಅಕ್ಕಿ ಆ ಮನೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ನಮ್ಮ ಹತ್ರ ವಾಪಸ್. ಇದು ಇನ್ನೊಂದು ಸೈಡ್ ರೆಕ್ಕೆ ಹಂಗೆ ಕಟ್ಟಿದ ಹಂಗೆ ಇತ್ತು, ರಿಂಗ್ ಹಾಕಿದರೆ ರಿಂಗ್ನು ಕಟ್ ಮಾಡಿಬಿಟ್ಟಿದ್ದಾರೆ, ಬೆರಳು ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು ರೇಗ್ದಾರ್ ಗಂಡಿದು, ಒಂದು ಒಳ್ಳೆ ಹಳೆ ಲೈನ್ ಅಕ್ಕಿಗಳಲ್ಲಿ ಮಾಡಿಸಿರೋ ಅಕ್ಕಿ. ಇದು ತುಂಬ ಲೆಂತ್ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಉದ್ದಾನು ಸಿಕ್ಕಾಪಟ್ಟೆ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಜಿ ಬಂದುಬಿಟ್ಟು 3-4 ರಾಕೆಟ್ ಬಾಜಿ ಇರುತ್ತೆ, ಪಲ್ಲ 30-40 ನಿಮಿಷ ಹೋಗೋದು ಅಕ್ಕಿ. ಒಂದು ಒಳ್ಳೆ ಲಾಂಗ್ ಟೈಮ್ ಬಂದಿತ್ತು, ಯಾರೋ ಹಿಡಿದ ಮೇಲೆ ಇದು ಪ್ರಾಬ್ಲಮ್ ಆಗಿದ್ದು. ಆ ತಪ್ಪು ನಮ್ಮದೇ ಆಗಿದೆ, ದಿವಸ ಮಧ್ಯಾಹ್ನ ಬಿಟ್ಟಿದ್ದೆ, ನಮ್ಮ ತಪ್ಪಾಗಿದ್ದು. ನಮ್ಮ ಸಬ್ಸ್ಕ್ರೈಬರ್ಗಿದು 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,500 ಕೊಡ್ತೀನಿ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಹಕ್ಕಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಅಕ್ಕಿಗೆ ಬೆರಳು ಕಟ್ಟಾಗಿದೆ, ತುಳಿಯುತ್ತೋ ಇಲ್ವೋ ಅಂತ ಒಂದು ಡೌಟ್ ಇರುತ್ತೆ, ಅದಕ್ಕೆ ಒಂದು ಹೆಣ್ಣು ಬಿಟ್ಟಿದ್ದೀನಿ. ಹೆಣ್ಣು ಸೇಲ್ಗಿಲ್ಲ ಇದು, ಆ ಹೆಣ್ಣು ತುಳಿಯೋದು ನೋಡಿ ನಿಮಗೆ ಒಂದು ಗ್ಯಾರಂಟಿ ಆಗುತ್ತೆ. ಯಾಕಂದರೆ ಬಂಡವಾಳ ಹಾಕ್ತೀರಾ, ಅದನ್ನ ತೋರಿಸ್ಬೇಕು ನಾವು. ಡೌಟ್ ಇರುತ್ತೆ ಎಲ್ಲರಿಗೂ, ತುಳಿಯೋಕ್ಕಾಗತ್ತಾ ತುಳಿಯೋಕ್ಕಾಗಲ್ವಾ, ಎರಡು ಸೈಡು ಬೆರಳಿಲ್ಲ ಅಂದ್ಬಿಟ್ಟು ಆರಾಮಾಗಿ ತುಳಿಯುತ್ತೆ, ಏನು ತೊಂದರೆ ಇಲ್ಲ, ಅದಕ್ಕೆ ಆರಾಮಾಗಿ ಗ್ರಿಪ್ಪು ಸಿಗುತ್ತೆ. ಅಕ್ಕಿ ತುಳಿದಿದ್ದು ವೀಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಏನು ರೇಗ್ದಾರ್ ಗಂಟು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ ಇರುತ್ತೆ. ಲೆಂತು ಸಖತ್ ಉದ್ದ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಉದ್ದ ಇರುತ್ತೆ. ಅಗ್ಲ ಎದೆ ಬರುತ್ತೆ, ಬಣ್ಣ ನೋಡ್ಬೋದು ರೇಗ್ದಾರ್ ಬಣ್ಣ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಗ್ಲ ಇರುತ್ತೆ ತಲೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಡಕ್ಲು ಕ್ರ್ಯಾಕ್ಸು ಇವೆಲ್ಲ ಸಿಕ್ಕಾಪಟ್ಟೆ, ಇವಾಗ ಏನು ಸ್ಟಾರ್ಟ್ ಆಗಿದೆ, ಇದಿನ್ನೂ ವಯಸ್ಸಾಗ್ತಾರಂಗೆ ನೆಕ್ಸ್ಟು ಕಪ್ಪಾಗತ್ತೆ. ಒಂದು ಟಾಪ್ ಕ್ಲಾಸು ಬ್ರೀಡರು ಪ್ಲೇಸ್ ಫ್ಲೈಯರ್ ಏಷ್ಯನ್ಗೆ ಟರ್ನ್ ಆಗುತ್ತೆ. ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಆಡಿಸ್ಕೊಳ್ಳೋ ಕಣ್ಣಿಗೆ ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ಸಿಕ್ಕಾಪಟ್ಟೆ ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ತುಂಬ ಜಾಸ್ತಿ ಇದೆ. ಇನ್ನು ಅದು ವಯಸ್ಸಾಗ್ತಾರಂಗೆ ಇದೆಲ್ಲ ತುಂಬ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ನು, ಪುತ್ತಿನ ಎಳೆದು ಬಿಡೋದು ಇವೆಲ್ಲ ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರುತ್ತೆ ಅಕ್ಕಿ. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ಸು ಫ್ಲೈಯರ್ ಏಷ್ಯನು ರೇಗ್ದಾರ್ ಗಂಡು. ಇವಾಗ ಏನು ಜಸ್ಟ್ ನಾನು ರೇಗ್ದಾರ್ ಗಂಡು ತೋರಿಸ್ದೆ, ಅದ್ರದ್ದು ಅಪ್ಪ ಅಮ್ಮ ಇದು. ಅಮ್ಮಗೂ ನೋಡ್ಬೋದು ಹಿಂಗೆ ಕಾಲಲ್ಲಿ ಬೂಟು ಇರುತ್ತೆ, ಅಪ್ಪಗೂ ಕಾಲಲ್ಲಿ ಬೂಟ್ ಇರುತ್ತೆ. ಈ ಜೊತೆಗೇ ಆ ರೇಗ್ದಾರ್ ಬಂದಿರೋದು, ಈ ಜೊತೆ ಆಗಿರುತ್ತೆ, ಒಂದು 10 ವರ್ಷದ ಜೊತೆ ಇದು. ಇದಪ್ಪ ಸಕ್ಕತ್ ಲೆಂತ್ ಇರುತ್ತೆ, ಅಮ್ಮ ಬಂದ್ಬಿಟ್ಟು ಲೆಂತ್ ಕಮ್ಮಿ ಹಾಕಿರೋದು. ಮಗದು ಇವಾಗ ಡೀಟೇಲ್ ತೋರಿಸಿನಿ, ಯಾವ ಸೈಜು ಯಾವ ಲೆಂತ್ ಇದೆ ಅಂತ. ಇವಾಗ ಏನು ಜಸ್ಟ್ ಅದು ಅಮ್ಮ ತೋರಿಸ್ದೆ, ಅದ್ರ ಕಣ್ಣಿನ ಡೀಟೇಲ್ ನೋಡ್ಕೊಳ್ಳಿ. ನೆಕ್ಸ್ಟು ಆ ಗಂಡಿಗೂ ಕಣ್ಣು ಹಿಂಗೆ ತುಂಬ ಚೇಂಜಸ್ ಆಗುತ್ತೆ. ಇವಾಗ ಇದನ್ನು ನೋಡ್ಬೋದು ಕ್ರ್ಯಾಕ್ಸ್ ಒಡಕ್ಲು ಹೆಂಗಿದೆ ಅಂತ, ಹಿಂಗೆ ಸಿಕ್ಕಾಪಟ್ಟೆ ಚೇಂಜಸ್ ಆ ಗಂಡು ಕಣ್ಣಲ್ಲಿ ಬರುತ್ತೆ. ಅಪ್ಪನೂ ನೋಡ್ಬೋದು ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ. ಇದು ಅಪ್ಪದು ಕಣ್ಣಿನ ಡೀಟೇಲ್ಸು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ ಅಪ್ಪದು. ಈ ಜೊತೆಗೆ ಆ ರೇಗ್ದಾರ್ ಗಂಡು ಮಾಡಿಸಿದ್ವಿ, ಈ ದೊಡ್ಡ ಜೊತೆ ಸೇರಿಲ್ಲ ಫ್ರೆಂಡ್ಸ್. ಇದು ಎರಡು ದಸ್ತದ ಮಕ್ಷಿ ಗಂಡು, ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ರಾಕೆಟ್ ಬಾಜಿಗಳಿರುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ,
ತುಂಬ ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ಮೀಡಿಯಂ ಕೈಲಿ ಆಡತ್ತೆ, ಗಾಳಿ ಸಿಕ್ಕದಂಗೆ ಆಟ ತುಂಬ ಚೆನ್ನಾಗಿರುತ್ತೆ. ಇವಾಗ ಹತ್ತನೇ ತಿರಿ ಉದುರಿಸ್ಕೊಂಡಿದೆ ಅಕ್ಕಿ, ಇದು ಉದುರಿಸ್ಕೊಂಡು ಒಂದು ಕಾಲು ಭಾಗ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬರಬೇಕು. ಒಂದು ಒಳ್ಳೆ ಜೊತೆಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿಗಣ್ಣ 3.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 4,000 ಕೊಡ್ತೀನಿ. ಅಕ್ಕಿದ ಅಪ್ಪ ಅಮ್ಮ ತೋರಿಸ್ತೀನಿ. ಇದು ಇನ್ನೂ ಕಣ್ಣು ತುಂಬ ಚೇಂಜ್ ಆಗಬೇಕು, ಇನ್ನೂ 2 ದಸ್ತದ ಅಕ್ಕಿ ಇದು. ಕಣ್ಣು ಚೇಂಜಸ್ ತುಂಬ ಜಾಸ್ತಿ ಬರುತ್ತೆ, ಇನ್ನು ನೆಕ್ಸ್ಟ್ ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣು ಚೇಂಜಸ್ ಬರುತ್ತೆ. ಒಂದು ಒಳ್ಳೆ ಅಕ್ಕಿ ಇದು, ಒಳ್ಳೆ ಲೈನ್ ಅಕ್ಕಿ. ಇದು ಅಪ್ಪ ಅಮ್ಮದು, ಡೀಟೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಏನು ಮಕ್ಷಿಗಣ್ಣು ತೋರಿಸ್ತೇವೆ, ಬಾಲಶಿಪ್ನಕೊಳ್ಳಿ, ಸಿಂಗಲ್ ಟೇಲು, 6 ಗಂಟೆ ದಾಟಿರೋ ಅಕ್ಕಿ ಇದು. ಇಲ್ಲಿ 10ನೇ ತಿರಿ ಉದುರಿಸ್ಕೊಂಡಿದೆ, ಅದಕ್ಕೆ ಬಿಡಕ್ಕೆ ಹೋಗ್ತಾ ಇಲ್ಲ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. 10ನೇ ತಿರಿ ಬರೋ ಅಷ್ಟರಲ್ಲಿ ನೀವು ಆರಾಮಾಗಿ ಮನೇಲಿ ಕಳ್ಳ ಮಾಡ್ಕೊಬೋದು. ಲೆಂತ್ ವೈಸು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉದ್ದ ಅಕ್ಕಿ, ಅಗ್ಲ ಎದೆ ಬರುತ್ತೆ, ಆಗಲೇ ತೋರಿಸಿನಿ. ಗುಂಡು ತಲೆ, ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಿಳೆ ಕಣ್ಣು ಅಲ್ಲ, ಬಾದಾಮಿ ಶೇಡ್ ಕಣ್ಣು ಅಲ್ಲ, ಒಂಥರ ಬ್ಲೂ ಇಶ್ಯು ಸಿಲ್ವರ್ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಅಗ್ಲ ಅಂದರೆ ಅಗ್ಲ ಇರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡಿ, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ಮಾಡ್ತಾರೆ ತಿಂಗೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಕಣ್ಣಲ್ಲಿ ಏನು ನಿಮ್ಗೆ ಇವಾಗ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ಕಾಣಿಸ್ತಾ ಇದೆಯೋ, ಇವೆಲ್ಲ ನೆಕ್ಸ್ಟು ವಯಸ್ಸಾಗ್ತಾರಂಗೆ ಅದೆಲ್ಲ ಕಪ್ಪು ಜಾಸ್ತಿ ಆಗುತ್ತೆ. ಇದನ್ನು 2 ದಸ್ತದಕ್ಕೆ ಇನ್ನೂ ತುಂಬ ಚೇಂಜಸ್ ಬರುತ್ತೆ ಕಣ್ಣಲ್ಲಿ. ಇದ್ದಿದ್ದು ಕ್ವಾಲಿಟೀಸು, ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಆಡಿಸ್ಕೊಳ್ಳೋ ಕಣ್ಣಾಕಿ ಇದು. ರಿಂಗ್ ನಂಬರ್ 979 ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ಗಂಡು ತೋರಿಸ್ತೆ, ಅದು ಅಪ್ಪ ಅಮ್ಮ. ಇದು ತುಂಬ ಹಳೆ ಅಕ್ಕಿಗಳಿವು, ಆಗಿರುತ್ತೆ ಒಂದು 12-13 ವರ್ಷದ ಮೇಲಾಗಿರುತ್ತೆ ಅಕ್ಕಿಗಳು. ಗುಂಡು ತಲೆ, ಗಿಡ್ಡಿ ಚೊಂಚು, ಸೇಮ್ ಅದು ಅಪ್ಪ ಹೆಂಗಿದೆ ಆ ಟೈಪಲ್ಲೇ ಮಗ ಬಂದಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಪ ಹೇಗಿದೆ ಹಾಗೇ ಮಗ ಬಂದಿರೋದು. ಅಪ್ಪ ಕಣ್ಣಿನ ಕ್ವಾಲಿಟೀಸು, ಅದು ಅಮ್ಮ ಕಣ್ಣಿನ ಕ್ವಾಲಿಟೀಸು, ಇವೆಲ್ಲ ತೋರಿಸ್ತೀನಿ. ತುಂಬ ಹಳೆ ಲೈನ್ದು ಜೊತೆ ಇದು ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ಗಂಡು ತೋರಿಸ್ತೆ, ಅದು ಅಪ್ಪ. ಇದು ಸೇಮ್ ಅಪ್ಪ ಮೇಲೆ ಹೋಗಿರೋದು ಅಕ್ಕಿ. ಇಲ್ಲಿ ನೋಡ್ಬೋದು, ಇಲ್ಲಿ ತಲೆ ಶೇಪು, ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್, ಆವಾಗಲೇ ನಾನು ಮಗದೇನು ತೋರಿಸ್ತೀನಿ. ಅಪ್ಪ ಅದು ನೋಡ್ಕೊಳ್ಳಿ, ಡಿಟ್ಟು ಡಿಟ್ಟು ಬಂದಿದೆ ಅಪ್ಪ ಅದು ಕಣ್ಣಿನ ಕ್ವಾಲಿಟೀಸು. ಮಗನಿಗಿರೋ ಕ್ವಾಲಿಟೀಸು ಸೇಮ್, ಅಪ್ಪ ಅಲ್ಲೇನಿದೆ ಅದೇ ಕ್ವಾಲಿಟೀಸ್ ಇರೋದು. ತುಂಬ ಹಳೆ ಲೈನ್ ಅಕ್ಕಿ ಇದು. ಇದು ಅದಮ್ಮ. ಇದು ದೊಡ್ಡ ಜೊತೆಗಳು ಯಾವುದು ಸೇಲ್ಗಿಲ್ಲ, ಏನು ಸೇಲು ಕೊಡ್ತೇನೆ ಅದು ಮಾತ್ರ. ದೊಡ್ಡ ಜೊತೆಗಳು ಕೇಳಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದು ಅಮ್ಮದ ಕಣ್ಣಿನ ಕ್ವಾಲಿಟೀಸು ಫ್ರೆಂಡ್ಸ್. ಇದು ಬೂರಿಯಲ್ಲಿ ಗಂಡಿದು ಅಕ್ಕಿ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಬಣ್ಣ ತುಂಬ ಚೇಂಜ್ ಆಗುತ್ತೆ. ಈ ಅಕ್ಕಿನ ನಾವು ಆಡಿಸಿಲ್ಲ, ಮೇನ್ ಏನಂದರೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಎಕ್ಸ್ಟ್ರೀಮ್ ಬಂದಿದೆ. ಪಟ್ಟಾಯಿಂದಾನೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಇನ್ನು ಇದು ದಸ್ತಾನು ಆಗಿಲ್ಲ, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಬೋದು. ಈ ಲೈನಲ್ಲಿ ಪಟ್ಟಗಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಈ ಅಕ್ಕಿನ ಬಿಡಕ್ಕೆ ಹೋಗಿಲ್ಲ, ರೆಕ್ಕೆ ಎಲ್ಲ ಫುಲ್ ಇದೆ, ನೀವು ಬೇಕು ಅಂದರೆ ಆಡಿಸ್ಕೊಬೋದು. ಈ ಲೈನಲ್ಲಿ ಏನಂದರೆ ಬಾಜಿಗಳು ತುಂಬ ರಾಕೆಟ್ ಬಾಜಿ ಇರುತ್ತೆ, ಒಂದೊಂದು ಸತಿ ಬಾಜಿಗಳು ತುಂಬ ಜಾಸ್ತಿ ಮಾಡ್ಕೊಳುತ್ತೆ. ಪುಟ್ ಮಾಡ್ದಂಗೆ ಈ ಲೈನಲ್ಲಿ ಅಕ್ಕಿಗಳು ಲಾಂಗ್ ಟೈಮ್ ಬಂದ್ಬಿಡುತ್ತೆ. ಇದು ಬೂರಿಗಂಡು, ಬಣ್ಣ ಚೀನಿ ಥರ ಕಾಣಿಸ್ತದೆ. ಇದು ಇನ್ನೂ ಚೇಂಜಸ್ ಆಗುತ್ತೆ. ಇದು ಅಪ್ಪದು ಅಮ್ಮದು ವೀಡಿಯೋ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಅಕ್ಕಿ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದು ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ಬೂರಿಯಲ್ಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಬೂರಿಯಲ್ಲಿ ಗಂಡು ತೋರಿಸ್ತೆ, ಬಾಲಾಜಿ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚೂಪ್ತಿರಿ, ಉದ್ದಾತಿರಿ, ತಿರಿ ಒಡೆದು ಇಲ್ಲ, ಅಕ್ಕಿನ ಆಕಾಶಕ್ಕೆ ಬಿಟ್ಟು ಇಲ್ಲ. ಇದು ಒಂದು ಟಾಪ್ ಕ್ಲಾಸ್ ಅಕ್ಕಿ ಥರ ಬಂದಿರೋದು. ಪಟ್ಟಾಯಿಂದನೇ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂತು, ಅವಾಗಿಂದನೇ ಬಿಡಕ್ಕೆ ಹೋಗಿಲ್ಲ. ಲೆಂತ್ ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಆವಾಗಲೇ ನಿಂತಿರೋ ಶೇಪು, ಸ್ಟೈಲ್ ತೋರಿಸಿನಿ. ತಲೆ ಶೇಪು, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೆಟ್ಟಾಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಡಕ್ಲು, ಕ್ರ್ಯಾಕ್ಸು, ಕಪ್ಪು ಶೇಡು, ಆ ಕಾರ್ಬನ್ ಶೇಡ್ ಅಗ್ಲ ಇರೋದು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರೋದು, ಇವೆಲ್ಲ ನೋಡ್ಕೊಳ್ಳಿ. ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ ಒಂದು ಟಾಪ್ ಕ್ಲಾಸ್ ಗಂಡು ಮಾಡ್ಕೊಂಡು ನಾವು ಇದನ್ನ ಹಿಡ್ಕೊಂಬಂದು. ನೀವು ಒಂದು ಯಾವ್ದಾದ್ರು ರೋಷನ್ ಹೆಣ್ಗಳು ಇಲ್ಲ ಬೂರಿ ಹೆಣ್ಗಳು ಹಾಕ್ಕೊಂಡ್ರೆ ನಿಮಗೆ ಪಟ್ಟಾಗಳು ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೋದು ಈ ಲೈನಲ್ಲಿ. ಇದು ಬೂರಿ ಗಂಡು ರಿಂಗ್ ನಂಬರ್ 918 ಫ್ರೆಂಡ್ಸ್. ಇವಾಗ ಏನು ಬೂರಿ ಗಂಡು ತೋರಿಸ್ತೆ, ಅದರದ್ದು ಅಪ್ಪ ಅಮ್ಮ. ಇದು ಈ ಕಡೆ ಇರೋದು ಹೆಣ್ಣು, ಇದು ಕಪ್ಪು ಬೂರಿಯಲ್ಲಿ ಬಂದಿರೋದು. ಇದು ಅದು
ಅಪ್ಪ ಇದು. ಅಪ್ಪ ಬಣ್ಣ ನೋಡ್ಬೋದು, ಮಗನ ಬಣ್ಣನೂ ನೆಕ್ಸ್ಟ್ ಹಿಂಗೆ ಚೇಂಜಸ್ ಬರುತ್ತೆ. ಅಪ್ಪ ಕತ್ಬೆಂಡಾಗಿ ರೆಡಿ ಮಾಡಿರೋದು, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಜಾತಿ ಮಾಡ್ಕೊಳಕ್ಕೆ ಇಟ್ಕೊಂಡ್ರೆ ಹಕ್ಕಿ, ಹಕ್ಕಿ ನೋಡ್ಬೋದು ಟಾಪ್ ಕ್ಲಾಸ್ ಆಗಿರುತ್ತೆ ಬಣ್ಣ. ಈ ಹೆಣ್ಣು ಮೇಲೆ ಮಾಡಿಸಿರೋದು, ಈ ಜೊತೆ ದೊಡ್ಡ ಜೊತೆಗಳು ಯಾವುದು ಸೇಲ್ಗಿಲ್ಲ. ಅದು ಏನು ಔಟ್ಕಮ್ ಇದೆ ಅದು ಮಾತ್ರ ಸೇಲ್ಗಿರೋದು. ತುಂಬ ಜನ ಕೇಳಿದ್ರು ಅಪ್ಪ ಅಮ್ಮ ಅದು ವೀಡಿಯೋ ಮಾಡಿ ಅಂದ್ಬಿಟ್ಟು. ಅಪ್ಪ ಅಮ್ಮದ ವೀಡಿಯೋ ಜೊತೆ ಮಾಡ್ತಾಯಿನಿ, ಮೋಸ್ಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ನೆಕ್ಸ್ಟ್ ನಾನು ಅಪ್ಪ ಅಮ್ಮ ಜೊತೆ ವೀಡಿಯೋ ಮಾಡಲ ಇಲ್ಲ ಸಿಂಗಲ್ ಅಕ್ಕಿ ವೀಡಿಯೋ ಮಾಡಲ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಹೆಂಗೆ ತಿಳಿಸ್ತೀರೋ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋನ. ಇದು ಜೊತೆ ಇದು ಫ್ರೆಂಡ್ಸ್, ಇವಾಗ ಏನು ಬುರಿ ತೋರಿಸ್ತೆ ಅದು ಅಮ್ಮ. ಇದು ಕಪ್ಪು ಬುರಿ, ಇದು ಏನು ಕರೆ ಬುರಿ ಅಂತೀವಿ, ಆ ಟೈಪ್ ಬಣ್ಣ ಇದು. ಕಣ್ಣ ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಾವು ಮ್ಯಾಚ್ ಮಾಡಿರೋದಕ್ಕೂ ಆ ಪಟ್ಟ ಬಂದಿರೋದಕ್ಕೂ ನಿಮಗೆ ಅರ್ಥ ಆಗ್ಬಿಡತ್ತೆ ಯಾವ ಟೈಪಲ್ಲಿ ಬಂದಿದೆ ಅಂತ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ವಡ್ಕ್ಲು ಕ್ರ್ಯಾಕ್ಸ್ ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ ತುಂಬ ಜಾಸ್ತಿ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದು ಅಮ್ಮ ಕಣ್ಣಿದು ಫ್ರೆಂಡ್ಸ್. ಇವಾಗ ಏನು ಅಪ್ಪ ತರಿಸ್ದೆ, ಬುರಿದು ಅಪ್ಪ ಇದು, ಬಣ್ಣ ನೋಡ್ಬೋದು ಚಿರತೆ ಬುರಿ ಇದು. ತುಂಬ ಹಿಂಗೆ ಡಾಟ್ಸ್ ಇವೆಲ್ಲ ಬರುತ್ತೆ, ಅಪ್ಪ ನಾನು ಅದು ಕಣ್ಣಲ್ಲಿ ಮೀರಿಸುತ್ತೆ. ಅಪ್ಪ ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಮಗಾಗಿ ಬಂದಿರೋ ಕಣ್ಣು ಬಂದುಬಿಟ್ಟು ಅಪ್ಪನ ಕಣ್ಣು ಅಮ್ಮನ ಕಣ್ಣು ಎರಡೂ ಸೇರಿಸಿ ಬಂದಿರೋದು. ಇಲ್ಲಿ ಚೊಂಚ ಹತ್ರ ಎಲ್ಲ ನೋಡ್ಕೊಳ್ಳಿ, ಕೆಂಪು ಚುಕ್ಕೆಗಳು ಇವೆಲ್ಲ ಇದೆ. ತುಂಬ ಚೆನ್ನಾಗಿರೋದು ಬಣ್ಣ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಅಗ್ಲ ಕಣ್ಣು, ಮಗನಿಗೂ ಅಗ್ಲ ಕಣ್ಣು ಬಂದಿರೋದು. ಪುತ್ಲಿ ಸುತ್ತಲೂ ಅಪ್ಪನಿಗೆ ಹೆಂಗಿದೆ ಕಾರ್ಬನ್ ಶೇಡ್ ಸೇಮ್ ಆಗಿರೋದು. ಔಟ್ರ್ ಹಿಂಗೆ ಬ್ಲ್ಯಾಕು ಮತ್ತು ಔಟ್ರ್ ಹಿಂಗೆ ಅತ್ತ ಒಡ್ಕಲು ಎಲ್ಲ ಅಮ್ಮ ಥರ ಬಂದಿರೋದು. ಇದು ದೊಡ್ಡಗಂಡಿದು ಫ್ರೆಂಡ್ಸ್. ಇದು ತಾಮ್ರಲಲ್ಲಿ ಗಂಡಿದು, ತುಂಬ ಹಳೆ ಲೈನ್ ಅಂದರೆ ಹಳೆ ಲೈನ್ ಇದು. ನಾವೇನು ಬಲೆ ಹುಚ್ಚ ಅಂತೀವಿ ಆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇದು ಇವಾಗ ಆಗಿರೋದೊಂದು ಮೂರು ದಸ್ತದ ಮೇಲೆ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟಿದ್ದಲ್ಲಿ ರಾಕೆಟ್ ಬಾಜಿ, ಮೂರಿಂದ ನಾಲ್ಕು ಬಾಜಿ ಪಲ್ಲ ಸಿಕ್ಕಾಪಟ್ಟೆ ಹೋಗುತ್ತೆ. 40 ನಿಮಿಷ 45 ನಿಮಿಷ ಹಿಂಗೆ ಹೋಗೋದು. ಇದು ಆಡಿರೋ ಟೈಮ್ ಬಂದ್ಬಿಟ್ಟು 8 ಗಂಟೆ ಚಿಲ್ಲರೆ ಆಡಿರೋ ಅಕ್ಕಿ ಇದು. ಇವಾಗ ಮೂರುವರೆ ದಸ್ತದ ಗಂಡಿದು, ಮೈ ಮೇಲೆ ಮಚ್ಚೆ ಇವೆಲ್ಲ ತೋರಿಸ್ತೀನಿ. ತುಂಬ ಜಾಸ್ತಿ ಇರುತ್ತೆ ಈ ಲೈನಲ್ಲಿ ಹಂಗೇ. ಮತ್ತು ಗಿಡ್ಡಿ ಕಾಳುಗಳು ಬರುತ್ತೆ, ಈಗ ನೋಡ್ಬೋದು ಗಿಡ್ಡಿ ಕಾಳು ಬರುತ್ತೆ, ಅಗ್ಲ ಎದೆ ಬರುತ್ತೆ, ಎದೆ ನೋಡ್ಬೋದು ಅಗ್ಲ ಬರುತ್ತೆ, ಗುಂಡು ತಲೆ, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಳೆ ಲೈನು, ಬಲೆ ಹುಚ್ಚಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,500 ಕೊಡ್ತೀನಿ. ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಗಂಡಿದು. ಹೆಣ್ಣು ಬಂದ್ಬಿಟ್ಟು ಬ್ರಿಡರೇಷನಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಗಂಡು ಬಂದ್ಬಿಟ್ಟು ಟೋಟಲ್ ಒಂದು ಫ್ಲೈಯರೇಷನಲ್ಲಿ ಇದೋ. ಗಂಡಿದು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಒಂದು ಒಳ್ಳೆ ಬ್ರಿಡರೇಷನ್ ಹೆಣ್ಣು ಹಾಕ್ಕೊಂಡ್ರೆ ನೀವು ಜಾತಿನ ಉಳಿಸ್ಕೊಬೋದು, ಪ್ಲಸ್ ಒಂದು ಒಳ್ಳೆ ಜಾತಿ ಮಾಡ್ಕೊಂಡು ಪಟ್ಟಾಗಳನ್ನು ಆಡಿಸ್ಕೊಬೋದು. ಗುಲ್ದಾರ್ಗಳು, ಧೂಮಗಳು ಇಂಥವು ಹಾಕೊಂಬೋದು, ರೆಕ್ಕೆ ನೋಡ್ಬೋದು ಅದು ಹೆಂಗೆ ಹೊಡಿತದೆ ಅಂತ. ಆಚೆ ಬಿಟ್ಟರೆ ಸಾಕು, ಹಾರಕ್ಕೆ ಹೋಗ್ಬೇಕು ಅಂತ ಕಾಯ್ತಾರೆ ಅದು. ಗಂಡಿದು ಟಾಪ್ ಕ್ಲಾಸ್ ಲೈನಿಂದು ಒಂದು ಒಳ್ಳೆ ಹೆಣ್ಣು ಹಾಕೊಳ್ಳಿ ಫ್ರೆಂಡ್ಸ್. ಈಗ ನೋಡ್ಬೋದು ಇಲ್ಲಿ ಹೆಂಗೆ ರೆಕ್ಕೆ ಹೆಂಗೆ ಹೊಡಿತಾನೆ ಇರುತ್ತೆ, ಎಷ್ಟು 3 ಸತಿ 4 ಸತಿ ಬಿಟ್ಟಿದ್ದೀನಿ, ಆದರೂ ಹಿಂಗೆ ಮಾಡ್ತಾನೆ ಇರುತ್ತೆ. ಅದಕ್ಕೆ ಇವಾಗ ಗೂಡಿಂದ ಆಚೆ ಬಂದಿದ ತಕ್ಷಣ ಹಾರಬೇಕು, ಇಷ್ಟೇ ಇರುತ್ತೆ ತಲೆಯಲ್ಲಿ ಯಾವಾಗಲೂ. ಅದು ಟೋಟಲ್ ಒಂದು ಫ್ಲೈಯರೇಷನ್ ಗಂಡಿದು. ಬೇಕು ಅಂದರೆ ಆಡಿಸ್ಕೊಬೋದು, ಇಲ್ಲ ಜಾತಿ ಮಾಡ್ಕೊತೀನಿ ಅಂದರೆ ಒಂದು ಒಳ್ಳೆ ಹೆಣ್ಣು ಹಾಕ್ಕೊಂಡು ಜಾತಿ ಮಾಡ್ಕೊಬೋದು. ಮುಟ್ಟು ಮುಟ್ದಂಗೂ ನೋಡಿ ಇಷ್ಟು ಜೋಶ್ ಇರಬೇಕು ಯಾವಾಗಲೂ. ಒಂದು ಒಳ್ಳೆ ಆಡೋ ಅಕ್ಕಿಗೆ ಅಂದರೆ ಇಷ್ಟು ಜೋಶ್ ಇದ್ರೆ ಸಾಕು, ಬಿಡ್ಕೊಂಡಾಗೆಲ್ಲ ಆಡಿಸ್ಕೊಬೋದು ಅಕ್ಕಿಗಳನ್ನ. ನಾನು ಎಷ್ಟೋ ವೀಡಿಯೋಗಳು ನಿಮ್ಗೆ ತೋರಿಸ್ತೀನಿ, ಹಿಂಗೆ ಮಾಡಿರೋ ಅಕ್ಕಿಗಳು ನೀವು ಇಲ್ಲಿ ನಮ್ಮ ವೀಡಿಯೋಲ್ಲಿ ನೋಡೋಕ್ಕೆ ಚಾನ್ಸ್ ಇರೋಲ್ಲ, ಯಾಕಂದರೆ ಇದು ತುಂಬ ಜೋಶಲ್ಲಿರುತ್ತೆ. ಯಾವಾಗಲೂ ಅಷ್ಟೇ ತುಂಬ ಜೋಶಲ್ಲಿರುತ್ತೆ. ಇವಾಗ ಇನ್ನೂ ಆರಿಸ್ತಾ ಇಲ್ಲ ನಾನು ಈ ಅಕ್ಕಿನ, ಅದು ನೋಡಿ ಬಿಟ್ಟರೆ ಸಾಕು ಅಂತ ಹಿಂಗೆ ಕಾಯ್ತಾ ಇರುತ್ತೆ. ಇದು ತಾಮ್ರಲಲ್ಲಿ ಗಂಡು, 5,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು. ಇವತ್ತಿನ ವೀಡಿಯೋಲ್ಲಿ ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಅದು ಅಪ್ಪ ಅಮ್ಮನೂ ತೋರಿಸಿದ್ದೀನಿ, ಒಂದೊಳ್ಳೆ ಜಾತಿ ಮಾಡೋದು ಹೇಗೆ ಅಂತ ನೀವು ಕಲ್ತಿರ್ತೀರ. ವೀಡಿಯೋ ನೆಕ್ಸ್ಟ್ ಹಿಂಗೆ ನಾನು ಜೊತೆಗಳ ಜೊತೆ ಕಂಟಿನ್ಯೂ ಮಾಡಬೇಕಾ, ಅದು ಅಪ್ಪ ಅಮ್ಮ ತೋರಿಸ್ಬೇಕಾ ಏನು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ನೀವೇನು ಮೆಸೇಜ್ ಮಾಡ್ತೀರಾ ಆದಮೇಲೆ ನೆಕ್ಸ್ಟು ವೀಡಿಯೋಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಫ್ರೆಂಡ್ಸ್. ಇವಾಗ ಏನು ತಾಮ್ರಲ್ಲಿ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ ಬಾಲ ನೋಡ್ಬೋದು, ಸರಿಯಾಗಿ ಎತ್ತಿಟ್ಕೊಳ್ತೀನಿ ನೋಡಿ ಇಲ್ಲಿ. ಮತ್ತು ಮಚ್ಚೆಗಳು ನೋಡಿ, ಹಿಂಗೆ ಮಚ್ಚೆಗಳು ಸಿಕ್ಕಾಪಡೆ ಮಚ್ಚೆ ಇರುತ್ತೆ ಮೈ ಮೇಲೆ. ಇದಕ್ಕೆ ಬಾಲ ಅಲ್ಲಿರುತ್ತೆ, ಇಲ್ಲಿ ರೆಕ್ಕೆಗಳು ನೋಡ್ಬೋದು, ರೆಕ್ಕೆಗಳಲ್ಲಿರುತ್ತೆ, ಮೈ ಮೇಲೂ ಇರುತ್ತೆ. ಇದು ಒಂದು ಹಳೆ ಲೈನು, ಬಲೆ ಉಚ್ಚ ಲೈನಲ್ಲಿ ಮಾಡಿಸೋ ಗಂಡಿದು.
ಲೆಂತ್ ಆಗಲೇ ತೋರಿಸಿನಿ, ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ನನ್ನ ಕೈಗೂ ಎದೆಗೂ ನೋಡ್ಬೋದು ಅಗ್ಲ ಎದೆ ಬರುತ್ತೆ. ಗುಂಡು ತಲೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿಂದ ಅಕ್ಕಿ, ಟೋಟಲ್ ಒಂದು ಬಾದಾಮಿ ಶೇಡ್ ಕಣ್ಣು, ಒಂದು ಒಳ್ಳೆ ಫ್ಲೈಯರೇಷನ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು. ಈ ಕಣ್ಣು ಏನು ಚೇಂಜಸ್ ಏನು ಬರಲ್ಲ, ಕಪ್ಪು ಒಡಕಲು ಸ್ಟಾರ್ಟ್ ಆಗೋದು ಇವೆಲ್ಲ ಏನು ಬರಲ್ಲ. ಇನ್ನು ನಿಮ್ಗೇನಂದರೆ ಈ ಬಾದಾಮಿ ಶೇಡು ಇನ್ನೂ ಸ್ವಲ್ಪ ಗಟ್ಟಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ವಯಸ್ಸಾಗ್ತಾರಂಗೇ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡಿಂದ ಲೈಟಾಗಿ ಕಾಣಿಸುತ್ತೆ, ಆದರೆ ಆ ಬಾದಾಮಿ ಶೇಡಲ್ಲೇ ಇನ್ನೊಂದು ಲೈಟ್ ಕಲರ್ ಬಂದುಬಿಟ್ಟು ಅದು ಅಗ್ಲ ಇರುತ್ತೆ. ವೈಬ್ರೇಷನು ರೊಟೇಷನ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿರುತ್ತೆ. ಬಲೆ ಉಚ್ಚಾಲೆಯಲ್ಲಿ ಟಾಪ್ ಕ್ಲಾಸು ತಾಮ್ರಾಲ್ ಗಂಡಿದು. ರಿಂಗ್ ನಂಬರ್ 133 ಫ್ರೆಂಡ್ಸ್. ಇವಾಗೇನು ಬಲೆ ಉಚ್ಚಾಲ್ ಗಂಡು ತೋರಿಸಿದೆ, ಅದರ ಅಪ್ಪ ಅದರ ಅಮ್ಮ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಅದು ಅಪ್ಪ ನೋಡಿ, ಸೇಮ್ ಅಪ್ಪ ಮೇಲೆ ಹೋಗಿದೆ ಅದು. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಇದೆ, ಅದು ಅಪ್ಪ ನೋಡ್ಬೋದು ಇಲ್ಲಿ. ಬಣ್ಣನೂ ಅಷ್ಟೇ, ಟೋಟಲ್ ಅದು ಅಪ್ಪ ಮೇಲೆ ಹೋಗಿರೋದು. ಅಪ್ಪ ಕಣ್ಣಲ್ಲಿ ತೋರಿಸ್ತೀನಿ ನನ್ನ ಕ್ವಾಲಿಟೀಸು. ಇದ್ರೂ ಇದು ಬಂದ್ಬಿಟ್ಟು ಅದರ ಅಮ್ಮ. ಇವಾಗ ಏನು ಬಲೆ ಹುಚ್ಚ ಗಂಡು ತೋರಿಸಿದೆ, ಅದು ಅಪ್ಪ ಅಮ್ಮ ಇದು. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು, ಡೀಟೇಲಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಏನು ಗಂಡು ತೋರಿಸಿದೆ, ಅದರದ್ದು ಅಮ್ಮ ಇದು. ಹೆವಿ ಲೆಂತು, ಅಗ್ಲ ಇದೆ, ತಲೆ ಶೇಪ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದಮ್ಮ ಕಣ್ಣು ಅಲ್ಟಿಮೇಟು ಬ್ರೀಡರು ಪ್ಲಸ್ ಪ್ಲಸ್ ಫ್ಲೈರೇಷನು, ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು. ಇವಾಗ ಏನದ ಅಪ್ಪ ತೋರಿಸಿದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಅಪ್ಪ ಮಗ ಇಬ್ಬರು ಹಿಂಗೆ ಇಟ್ಕೊತಾರೆ, ಚಡಿಯಾಗಿ ಇಟ್ಕೊತಾರೆ ಬಾಲನ. ಇದಕ್ಕೂ ನೋಡ್ಬೋದು ಬಾಲ ಅಲ್ಲಿ ಫುಲ್ಲು ಮಚ್ಚೆಗಳಿರುತ್ತೆ, ಮೈ ಮೇಲೆಲ್ಲ ಸಿಕ್ಕಾಪಡೆ ಮಚ್ಚೆ ಇರುತ್ತೆ ನೋಡ್ಬೋದು ಇಲ್ಲಿ. ಸೇಮ್ ಅಪ್ಪ ಬಣ್ಣ ಏನಿದೆ, ಸೇಮ್ ಮಗನ ಬಣ್ಣ ಬಂದಿರೋದು. ಲೆಂತು ಅಷ್ಟೇ, ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ ನೋಡ್ಬೋದು ಇಲ್ಲಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಪ್ಪ ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬ್ರೀಡರು ಪ್ಲಸ್ಸು ಟಾಪ್ ಕ್ಲಾಸು ಫ್ಲೈಯರೈಷನು, ಹಿಂಗೆ ಜೊತೆ ಮಾಡಿರೋದು ನಾವು ಫ್ರೆಂಡ್ಸ್. ಇದು ಮಕ್ಷಿ ತಿರಾವಲಲ್ಲಿ ಗಂಡಿದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು, ಎದೆ ಮುಂದೆ ಇಟ್ಕೊಂಡು ನಿಂತ್ಕೊಳ್ಳೋದು, ಚಿಡಿ ಬಾಲ, ರೆಕ್ಕೆ ಎಲ್ಲ ಕಂಪ್ಲೀಟಾಗಿ ಹೊಡೆದಿದ್ದೀವಿ ಮಕ್ಷಿಯಲ್ಲಿ. ತಿರಾವಲ್ ಹಕ್ಕಿ ಇದು. ಇದು ಆಡಿದ ಟೈಮ್ ಬಂದ್ಬಿಟ್ಟು 5:30 ಹಿಂಗೆ ಆಡಿರೋ ಟೈಮ್ ಇದು. ಬಾಜಿ ಬಂದ್ಬಿಟ್ಟು ಹೆವಿ ಬಾಜಿ, ಇದರಲ್ಲಿ 4-5 ಬಾಜಿ, ಇದರಲ್ಲಿ ಒಂದೊಂದು ಸತಿ 8-10 ಬಾಜಿ ಮಾಡುತ್ತೆ. ತುಂಬ ಬಾಜಿ ಜಾಸ್ತಿ ಮಾಡ್ಕೊಂಡೋಯ್ತು ಬರ್ತಾ ಬರ್ತಾ, ಅದಾದಮೇಲೆ ರೆಕ್ಕೆ ಹೊಡೆದ್ಬಿಟ್ರಿ. ಇದೇನಿದ್ರು ಇನ್ನು ನೆಕ್ಸ್ಟ್ ವರ್ಷ ಬಿಡ್ಕೊಳ್ಳೋ ಹಕ್ಕಿನೇ ಇದು. ನೆಕ್ಸ್ಟ್ ವರ್ಷ ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಡ್ಬೇಕು, ಅದಕ್ಕೆ ಫುಲ್ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿ ತಿರಾವಲ್ ಗಣ್ಣ 3,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ಇದು ಅಪ್ಪ ಬಂದ್ಬಿಟ್ಟು ಒಂದು ಟಾಪ್ ಕ್ಲಾಸು ಮಕ್ಷಿ ತಿರಾವಲ್ ಗಂಡು, ಅದು ಅಮ್ಮ ಬಂದ್ಬಿಟ್ಟು ಪೂಟ್ ಮಾಡಿಸಿರೋ ಮಕ್ಷಿ ಹೆಣ್ಣು. ಅದ್ರದ್ದು ಡೀಟೇಲ್ ತೋರಿಸ್ತೀನಿ ನಾನು. ಈ ಅಕ್ಕಿದು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನು ಚಿಕ್ಕ ಅಕ್ಕಿ ಇದು, 1.5 ಗಂಡಿದು ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ತಿರಾವಲ್ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಇಲ್ಲಿ ಹಿಂದೆ ನೋಡ್ಬೋದು ಬಿಳೆ ಬಾಲಾಲ ಇದೆ. ತಿರಿಗಳು ಫುಲ್ ಹೊಡೆದ್ಬಿಟ್ರೆ, ಯಾಕಂದರೆ ಬರ್ತಾ ಬರ್ತಾ ಏಟ್ ಜಾಸ್ತಿ ಮಾಡ್ಕೊಂಬಂತು. ತಿರಾವಲ್ ಗರಿನೂ ಇತ್ತಿದ್ದಲ್ಲಿ ಒಂದು 4-5 ತಿರಾವಲ್ ಗರಿ ಬರುತ್ತೆ. ಈ ಸೈಡು ಎಲ್ಲ ಹೊಡೆದ್ಬಿಟ್ಟಿದ್ದೀವಿ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಉದ್ದ ಅಕ್ಕಿ ನೋಡ್ಬೋದು ಇಲ್ಲಿ, ಉದ್ದ ಬರುತ್ತೆ, ಅಗ್ಲ ಎದೆ ಬರುತ್ತೆ. 1.5 ಇನ್ನೂ ಗಂಡಿದು, ಚಿಕ್ಕಂದರೆ ಚಿಕ್ಕ ಗಂಡಿದು. ಗುಂಡು ತಲೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚು ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ಇನ್ನೂ ತುಂಬಾ ಚೇಂಜಸ್ ಆಗುತ್ತೆ. ಇನ್ನೂ ಇದು 1.5 ಪಟ್ಟ ಇದು, ಅಗ್ಲ ಕಣ್ಣು ಬರುತ್ತೆ. ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಂದು ಟಾಪ್ ಕ್ಲಾಸು ಅಪ್ಪ ಇದಕ್ಕಿರೋದು, ಅಮ್ಮ ಬಂದ್ಬಿಟ್ಟು ಪುಟ್ ಮಾಡಿಸಿರೋ ಹೆಣ್ಣು ಮಕ್ಷಿಯಲ್ಲಿ. ಇದು ಅಪ್ಪ ಅಮ್ಮ ತುಂಬ ಚೆನ್ನಾಗಿರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ ಡೀಟೇಲಾಗೆ. ಈ ಹಾಕಿದ ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮಕ್ಷಿ ತಿರಾವಲಲ್ಲಿ ಗಂಡಿದು. ರಿಂಗ್ ನಂಬರ್ 853 ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ತಿರಾವಲ್ ಗಂಡು ತೋರಿಸ್ದೆ, ಅದು ಅಪ್ಪ ಅಮ್ಮ ಇದು. ಅಪ್ಪ ಬಂದ್ಬಿಟ್ಟು ಮಕ್ಷಿ ತಿರಾವಲ್ಲು, ಅಮ್ಮ ಬಂದ್ಬಿಟ್ಟು ಮಕ್ಷಿ. ಇದು ಪೂಟಲ್ಲಿ ಪೂಟ್ ಮಾಡಿಸಿರೋ ಹೆಣ್ಣು, ಇದು ತುಂಬ ಒರಿಜಿನಲ್ ಏನು ಗಂಡಿದು. ದೊಡ್ಡದ ಮಕ್ಷಿಗಳು ಅಂತ ಏನು ಹೇಳ್ತೀವಿ ಆ ಮಕ್ಷಿಯಲ್ಲಿ ಗಂಡಿದು. ಇವಾಗೇನು ಮಕ್ಷಿ ತಿರಾವಲ್ ಅಪ್ಪ ತೋರಿಸ್ದೆ ಹಿಂಗೆ, ಆ ಗಂಡಿಗೂ ಇವಾಗೇನು ಮಕ್ಷಿ ತಿರಾವಲ್ ನಾನು ಕೊಡ್ತಾ ಇದ್ದೀನಿ ಅದಕ್ಕೂ ಹಿಂಗೆ
ರೆಕ್ಕೆಯಲ್ಲಿ ತಿರಾಲ್ ಗರಿಗಳಿರುತ್ತೆ, ಅದೆಲ್ಲ ಸೀಸರ್ ಮಾಡಿದ್ದೀವಿ. ಲೆಂತು ಇಷ್ಟೇ ಬರುತ್ತೆ. ಅಪ್ಪ ಬಂದುಬಿಟ್ಟು ಟಾಪ್ ಕ್ಲಾಸ್ ಅಪ್ಪ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಅಲ್ಟಿಮೇಟಾಗಿರುತ್ತೆ. ಇದು ಅಪ್ಪ ಕಣ್ಣು, ಇದು ಒರಿಜಿನಲ್ಲು ತೋಟದ ಲೈನ್ ಅಕ್ಕಿ. ಇದು ಈ ಗಂಡಿಗೆ ಬಂದಿರೋ ಪಟ್ಟ. ಅದು ಇದು ಮಕ್ಷಿಯಲ್ಲಿ ಎಣ್ಣಿದು, ಇದು ಪೂಟಲ್ಲಿ ಪೂಟ್ ಮಾಡಿಸಿರೋದು, ತೋಟದ ಲೈನಲ್ಲೇ ಪೂಟಲ್ಲಿ ಪೂಟ್ ಮಾಡಿಸಿದ್ದು. ಮೈಮೇಲೆ ಬಣ್ಣ ಎಲ್ಲ ಅದಕ್ಕೆ ಅಮ್ಮ ಥರ ಬಂದಿದೆ, ಕಣ್ಣು ಅದಕ್ಕೆ ಅಮ್ಮ ಥರ ಬಂದಿದೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು. ನೆಕ್ಸ್ಟ್ ಆ ಗಂಡದು ಕಣ್ಣು ಹಿಂಗೆ ಚೇಂಜಸ್ ಬರುತ್ತೆ. ಇದು ಅಮ್ಮದ ಕಣ್ಣಿದು. ಫ್ರೆಂಡ್ಸ್, ಇದು ಗುಲ್ದಾರ ಗಂಡಿದು, ಎರಡು ದಸ್ತದ ಗಂಡು. ಇವಾಗ ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದ್ಬಿಟ್ಟು 6 ಗಂಟೆ ದಾಟಿರೋ ಗಂಡಿದು. ಬಾಜಿ ಬಂದ್ಬಿಟ್ಟು 2-3 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹಿಂಗೋಗುತ್ತೆ. ನೀವು ಬೇಕು ಅಂದರೆ ಆರಿಸ್ಕೊಬೋದು, ಇಲ್ಲ ಲೈನ್ ಮಾಡಿಸ್ಕೊತೀನಿ ಜೊತೆ ಮಾಡಿ ಲೈನ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು. ಟಾಪ್ ಕ್ಲಾಸ್ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನು 2 ದಸ್ತದ ಅಕ್ಕಿ ಇದು. ಇನ್ನು ವಯಸ್ಸಾಗ್ತಿರಂಗೇ ಚೇಂಜಸ್ ತುಂಬ ಬರುತ್ತೆ. ಸೇಮ್ ಅಪ್ಪ ಅಮ್ಮ ಹೇಗಿದೆ ಹಾಗೆ ಬಂದಿರೋ ಅಕ್ಕಿ ಇದು. ಅಪ್ಪಗೆ ಕಚ್ಚಿಬಿಟ್ಟಿದೆ, ಇದಕ್ಕೂ ಒಂದು ಕಚ್ಚಿಬಿಟ್ಟಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೇಮ್ ಅಪ್ಪ ಥರ ಬಂದಿರೋದು. ಇದು ಬಂದ್ಬಿಟ್ಟು ಗುಲ್ದಾರಲ್ಲಿ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ರೆಡಿಯಾಗಿ ಹರಿಸ್ಕೊಳ್ಳೋ ಗಣ್ಣ 3.5 ಸಾವಿರ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 4 ಸಾವಿರ ಕೊಡ್ತೀನಿ. ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. 2 ದಸ್ತದ ಅಕ್ಕಿ. ಇನ್ನೂ ಒಂದು ಕಮ್ಮಿ ಅಂದ್ರೆ ಒಂದು 4-5 ವರ್ಷ ನೀವು ಈ ಅಕ್ಕಿನ ಹಾರಿಸ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೆ, ಬಾಲಶಬ್ನ ಕುಳಿ ಸಿಂಗಲ್ ಟೈಲ್ ಬರುತ್ತೆ. ಶುಪ್ತಿರಿ ಉದಾತಿರಿ ತಿರಿ ಯಾವುದು ಹೊಡೆದಿಲ್ಲ, ಎಲ್ಲ ಹಂಗೆ ಇದೆ. 10ನೇ ತಿರಿ ಉದ್ರಿ ಫುಲ್ ರೆಡಿಯಾಗಿ ಬಂದಿದೆ. ಲಾಲ್ ಕಟ್ ನೋಡ್ಬೋದು, ಹೆವಿ ಇರುತ್ತೆ. ವೈಬ್ರೇಷನ್ ಅನ್ನೋದು ಅಷ್ಟೇ, ತುಂಬ ಚೆನ್ನಾಗಿ ಮಾಡುತ್ತೆ. ರೆಡಿಯಾಗಿ ಹಾರಿಸ್ತಾರೋ ಅಕ್ಕಿ ನೀವು ಯಾರೇ ಇಸ್ಕೊಳ್ಳಿ, ಆರಾಮಾಗಿ 1-7 ಗಂಟೆ ಮೇಲೆ ಅಕ್ಕಿನ ಈ ವರ್ಷ ಬಿಡ್ಕೊಬೋದು. ಮುಂದಿನ ವರ್ಷಕ್ಕೆ ಇನ್ನೂ ಟೈಮ್ ರೈಸ್ ಆಗುತ್ತೆ. ಈ ಲೈನಲ್ಲಿ ವರ್ಷವೂ ಟೈಮು ರೈಸ್ ಹಾಕೊಂಬಂದಿರೋ ಲೈನ್ ಇದು. ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟಾಗಿರುತ್ತೆ. ಒಡಕ್ಲು ಕ್ರ್ಯಾಕ್ಸು ಪುತ್ಲಿ ಸುತ್ತಲೂ ಅಗ್ಲ ಕಾರ್ಬನ್ ಶೇಡು, ಮೀಡಿಯಂ ಸೈಜ್ ಪುತ್ಲಿ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು ಇವೆಲ್ಲ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇನ್ನು ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ. ವಯಸ್ಸಾಗ್ತಿರಂಗೇ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇದು ಗುಲ್ದಾರಲ್ಲಿ ಗಂಡು ಪಟ್ಟ. ರಿಂಗ್ ನಂಬರ್ 13. ನಾನು ಆಗಲೇ ಹೇಳಿದೆ ನಿಮಗೆ ಕಚ್ಚಿಬಿಟ್ಟಿರತ್ತೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ ಹಿಂಗೆ ಬಿಳೆ ಕಚ್ಚಿಬಿಟ್ಟಿದೆ. ಫ್ರೆಂಡ್ಸ್, ಇವಾಗ ಏನು ಗುಲ್ದಾರ್ ತೋರಿಸ್ದೆ ಅದು ಅಪ್ಪ ಅಮ್ಮ ಇದು. ಇವಾಗ ಮೊಟ್ಟೆ ಮೇಲೆ ಇತ್ತು, ಹಂಗೆ ಮತ್ತೆ ವೀಡಿಯೋ ಮಾಡ್ತಾ ಇದ್ದೆ ನಾನು ಎತ್ಕೊಂಬಂದು. ಅದಕ್ಕೂ ಇವಾಗ ನೋಡಿರ್ಬೋದು ಇಲ್ಲಿ ಕಚ್ಚಿಬಿಟ್ಟು ಸೇಮ್ ಮಗನಿಗೂ ಹಂಗೆ ಸೇಮ್ ಬಂದಿರೋದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೇ ಆ ಅಕ್ಕಿ ಮಾಡಿಸಿರೋದು ಟಾಪ್ ಕ್ಲಾಸ್ ಲೈನು. ಒಂದು ಒಳ್ಳೆ ಶೋಕಿ ಮಾಡೋರಿಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಒಂದು ಒಳ್ಳೆ ಲೈಫ್ ಲಾಂಗ್ ಶೋಕಿ ಮಾಡಲಿ ಅಂದ್ಬಿಟ್ಟು ಕೊಡ್ತಾರೋದು ಇವತ್ತಿಂದ ಅಕ್ಕಿಗಳೆಲ್ಲ. ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟಲ್ಲಿ ನಿಮ್ಗೆ ಯಾವುದದು ಇಷ್ಟ ಆಯಿತು, ಯಾವುದು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಂಗೇ ಇನ್ನೂ ಟಾಪ್ ಟಾಪ್ ಲೈನ್ಗಳು ಅಕ್ಕಿಗಳಿದೆ ನಮ್ಮ ಹತ್ರ. ಆ ಲೈನಲ್ಲೂ ವೀಡಿಯೋಗಳು ನೆಕ್ಸ್ಟು ಮುಂದಿನ ದಿನದಲ್ಲಿ ಮಾಡ್ತೀನಿ. ಫ್ರೆಂಡ್ಸ್, ಇವಾಗೇನು ಗುಲ್ದಾರಲ್ಲಿ ಅಪ್ಪ ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಇದಕ್ಕೂ ಇಲ್ಲಿ ಕಚ್ಚಿಬಿಟ್ಟಿದೆ. ಸೇಮ್ ಅಪ್ಪ ಥರನೇ ಬಂದಿರೋದು, ಅಪ್ಪ ಸ್ವಲ್ಪ ಕಪ್ಪು ಜಾಸ್ತಿ ಇದೆ ಅಷ್ಟೇ. ಅಗ್ಲ ಎದೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಅಪ್ಪದ ಕಣ್ಣಿನ ಕ್ವಾಲಿಟೀಸು. ಇದು ಗುಲ್ದಾರಿನ ಅಮ್ಮ, ಬಾಲ ಎಲ್ಲ ಒಡೆದ್ಬಿಟ್ಟಿದ್ದೀನಿ ಅನ್ನೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೀರ್ ಕಣ್ಣಲ್ಲಿ ಬರುತ್ತೆ. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.